ಯೂಟ್ಯೂಬ್ ನೋಡಿ ರೋಗಿಯೊಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟಿರುವ ಆರೋಪವೊಂದು ಮೆಡ್ಜೋನ್ ಮೆಡಿಕಲ್ ಮಾಲೀಕ ಮಹೇಶ್ ಕುಮಾರ್ ಅವರ ಮೇಲಿದೆ. ಇದೇ ವಿಚಾರಕ್ಕೆ ಸ್ಥಳೀಯರು ಕೂಡ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವ ಒಂದು ಪ್ರಸಂಗ ಕೂಡ ನಡೆದಿದೆ. ಅವತ್ತು ನಿಜಕ್ಕೂ ಏನಾಯ್ತು ಅನ್ನೋದನ್ನ ಅವ್ರ ಜೊತೆ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ಫಸ್ಟ್ ಆಫ್ ಆಲ್, ಮೆಡಿಕಲ್ ಮಾಲೀಕರು ಯಾವುದೇ ಇಂಜೆಕ್ಷನ್ ಅಂತ ಟ್ರೀಟ್ಮೆಂಟ್ ಕೊಡಂಗಿಲ್ಲ. ನಿಮ್ಗೇನು ಜನರ ಜೀವ ಅಷ್ಟು ಕೇವಲ ಆಯ್ತ, ಯಾಕೆ ಈ ತರ ಮಾಡಿದ್ರಿಂದ? ಆಕ್ಚುಲಿ ಸರ್, ನಾನು ಇಂಜೆಕ್ಷನ್ ಕೊಟ್ಟಿಲ್ಲ. ಬಿಹಾರದಿಂದ ಬಂದ ಹುಡುಗರ ಒಬ್ಬ ಅಮಾಯಕ, ಅವನಿಗೆ ಅಡ್ಮಿಟ್ ಆಗಕ್ಕೆ ದುಡ್ಡು ಇರಲಿಲ್ಲ. ಫಸ್ಟ್ ಆಫ್ ಆಲ್ ದುಡ್ಡು ಇರಲಿಲ್ಲ ಕಾರಣಕ್ಕೆ ಅವನು ನನ್ನ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ಈ ರೀತಿ ನನಗೆ ಒಂದು ಸ್ವಲ್ಪ ಬ್ಯಾಂಡೇಜ್ ಮಾಡಿ, ನನಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತಂದ. ಆಯ್ತು, ನಾನು ಬ್ಯಾಂಡೇಜ್ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಕೂತ್ಕೊಂಡು ಅವನಿಗೆ ಬ್ಯಾಂಡೇಜ್ ಮಾಡಿದೆ. ಬ್ಯಾಂಡೇಜ್ ಸ್ವಲ್ಪ ದೊಡ್ಡದಾಗಿತ್ತು, ಹಂಗಾಗಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ಜಗಳದಲ್ಲಿ ಹುಡುಗರು ನನಗೆ ಬೆಳಿಗ್ಗೆ ಸ್ವಲ್ಪ ಮಾತಲ್ಲಿ ಜಗಳ ಆಗಿತ್ತು. ಹಂಗಾಗಿ ಅದನ್ನೇ ಸೈಡಲ್ಲಿ ಇಟ್ಕೊಂಡು ಅವ್ರು ಬಂದು ನನಗೆ ಈ ರೀತಿ ಹೇಳಿದ್ರು, ಯಾಕಪ್ಪ ನೀನು ಇಷ್ಟು ದೊಡ್ಡಗೆಲ್ಲ ಬ್ಯಾಂಡೇಜ್ ಮಾಡಂಗಿಲ್ಲಲ್ಲ, ನೀನು ಯಾಕೆ ಮಾಡ್ತಾ ಇದೀಯಾ, ಬಾ ನಿನ್ ಮೇಲೆ ಕಂಪ್ಲೇಂಟ್ ಹಾಕ್ತೀನಿ ಅಂತೇಳಿ ಅದನ್ನೇ ಸ್ವಲ್ಪ ದೊಡ್ಡ ರಾಮಾಯಣ ಆಗಿ ಮಾಡಿದ್ರ. ದೊಡ್ಡ ನೀವೀಗ ನಾನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತೀರ, ಬಟ್ ಆ ವಿಡಿಯೋದಲ್ಲಿ ನೀವು ಒಪ್ಕೋತೀರಾ ಸರ್? ನಾನು ಮಾಡಿದ್ದೌದು ಅಂತ ಒಪ್ಕೋತೀರಾ? ಅವತ್ತು ಒಪ್ಕೊಂಡು ಇವತ್ತು ಯಾಕೆ ಸರ್ ಈ ಚೇಂಜಸ್? ಆಕ್ಚುಲಿ ಅದ್ರ ಹಿಂದೆ ಕಾರಣ ಏನಂತಂದ್ರೆ, ಅಲ್ಲಿ 50-60 ಜನ ಇದ್ರು. ಅವ್ರನ್ನ ನಾನು ಅವ್ರ ಜೊತೆಗೆ ನಾನು ಜಗಳ ಆಡಕ್ಕಾಗದೆ, ಅವ್ರು ಏನಾದ್ರು ನಾನು ಜಾಸ್ತಿ ಮಾತಾಡಕ್ ಹೋಗ್ಬಿಟ್ಟು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ, ನನ್ನ ಅಂಗಡಿ ಒಡೆದಾಗ್ತಿದ್ರು ಅಥವಾ ನನ್ನ ಹೆಲ್ತಿಗೆ ಏನಾದ್ರೂ ಹಾನಿ ಆಗೋ ಚಾನ್ಸಸ್ ಇತ್ತು. ಹಂಗಾಗಿ ನಾನು ಒಪ್ಕೊಂಡು ಸೀದಾ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಮಾತ್ ಮುಖಾಂತರ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ. ಅಲ್ಲ ಸರ್, ನೀವು ಸ್ಟೇಷನ್ ಕೂಡ ಒಪ್ಕೋತೀರಿ ಈ ತರ ಆಗಿದೆ, ಇನ್ನ ಆತರ ಮಾಡಲ್ಲ ಅಂತ ಒಪ್ಕೋತೀರಿ, ಮತ್ತೆ ಇವತ್ತು ನೀವು ಮಾಡೇ ಇಲ್ಲ ಅಂತೀರ, ಅಂದ್ರೆ ಇಂಜೆಕ್ಷನ್ ಕೊಟ್ಟಿಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರಿ ಹೌದು ಅಂತ, ಬಟ್ ಅದು ಕೂಡ ತಪ್ಪೇ. ಬಟ್ ಸ್ಟೇಷನ್ ಒಪ್ಕೊಂಡು ಅವತ್ತು ವಿಡಿಯೋದಲ್ಲಿ ಒಪ್ಕೊಂಡು ಇವತ್ತು ಯಾಕೆ ಸರ್ ಈ ಚೇಂಜಸ್ ಅಂತ? ಇಲ್ಲ, ನಾನು ಒಪ್ಕೊಂಡಿಲ್ಲ ಸ್ಟೇಷನ್ ಅಲ್ಲಿ, ಸ್ಟೇಷನ್ ಅಲ್ಲಿ ಅಲ್ಲ ಒಪ್ಕೊಂಡಿಲ್ಲ. ನಾನು ಜಸ್ಟ್ ಅವನಿಗೆ ಬ್ಯಾಂಡೇಜ್ ಮಾಡಿದೆ ಅಷ್ಟೇ. ಅವ್ನು ನಾನು ಮಾನವೀಯ ದೃಷ್ಟಿಯಿಂದ ಅವನಿಗೆ ಹೆಲ್ಪ್ ಮಾಡಕ್ ಹೋದೆ, ಅದೇ ನನಗೆ ಒಂದ್ ರೀತಿ ತೊಂದರೆ ಆಗಿದೆ. ಅದನ್ನ ನಾನು ಈ ಸಪೋಸ್ ಇನ್ ಕೇಸ್ ನನ್ನ ಕಡೆಯಿಂದ ಏನಾದ್ರೆ ಯಾವ್ದೇ ರೀತಿಯಾಗಿ ಸಮಾಜಕ್ಕೆ ತೊಂದರೆ ಆಗಿದೆ ಅಥವಾ ಯಾರಿಗಾದ್ರೂ ನನ್ನ ಕಡೆಯಿಂದ ಹಾನಿ ಆಗ ದೃಷ್ಟಿಯಲ್ಲಿ ನಾನು ಸಾರಿ ಕೇಳ್ಕೊಂತೀನಿ. ಇದೇ ರೀತಿಯಾಗಿ ಯಾವ್ದೇ ರೀತಿಯಿಂದ ನಾನು ಅದನ್ನ ರಿಪೀಟ್ ಮಾಡಲ್ಲ. ಸರ್, ಇದು ಮೊದಲ ಈ ಹಿಂದೆ ಎಷ್ಟು ಜನರಿಗೆ ಇದೇ ತರ ಮಾಡಿದ್ರಿ ಸರ್? ಇಲ್ಲ ಸರ್, ಇದು ಫಸ್ಟ್. ಇನ್ ಮುಂದೆ ಬ್ಯಾಕ್ ಲಾಸ್ಟ್ ಟೈಮ್ ನಾನು ಒಂದು ಫಿಂಗರಿಗೆ ಕಟ್ ಆಗಿತ್ತು, ಅಲ್ಲೇ ನಾನು ಒಂದು ಬ್ಯಾಂಡೇಜ್ ಪ್ಲಾಸ್ಟರ್ ಮಾಡಿದೆ ಅಷ್ಟೇ, ಅದು ಬಿಟ್ರೆ ಏನೇನಿಲ್ಲ. ಇವಿಷ್ಟು ಮಹೇಶ್ ಕುಮಾರ್ ಹೇಳ್ತಾರಂತ. ಮತ್ತಂದ್ರೆ ನಂದು ತಪ್ಪಾಗಿದೆ, ಇನ್ ಮುಂದೆ ಇದೇ ತರ ತಪ್ಪನ್ನ ರಿಪೀಟ್ ಮಾಡಲ್ಲ ಅಂತಿದ್ದಾರೆ. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.